Okay. Radhika sister. Yes, brother. Sister, you must have a sister. Namaste, brother. Come on the court. Kartik, brother. Brother. Brother, Arne Adhyaya, Vandine Vachanadinda, Ombatine Vachanataka Vadi, brother. Okay, brother. Okay. Kumar, brother. Kumar, brother, you are free, brother. Bible only, brother. Brother, sister, ni vadi sister. Brother, Athine Vachanadinda, sister, Atombatine Vachanataka, ni vadi sister. Aayitu, brother. Karthik brother, you start money, brother. Okay, brother. Nehemiah, Godayano Tirisi, Kadagalanu Atisi, Kavulgaranu, Nemisidu, Virodigala Kuiti Tantragulu, Nanu, Godayano Katisi Tirisi, Bagulagalige Kadagalanu Inu. ಅಚ್ಚಿಸುತ್ತಿರು ಇಲ್ಲ ಸಾರಿ ಬ್ರದರ್ ಎಲ್ಲ ಸಂತುಗಳನ್ನು ಕೂಡಿಸಿದ ಸಂಗತಿಯು ಸನ್ವಲ್ಪ ತನ್ವ ಅಲ್ಲ ದೋಬಿಯ ಅರೇಬಿಯನಾದ ಕೇಶೇಮ್ ಇವರಿಗೂ ನಮ್ಮ ಬೇರೆ ವಿರೋಧಿಗಳಿಗೂ ಗೊತ್ತಾದಾಗ ಅವರಲ್ಲಿ ಸನ್ವಲ್ಲ ಕೇಶುಮರ ನನಗೆ ಉನು ತಕ್ಕಿನ ಅಕ್ಕಿ ಪೀರಿಮಿನಲ್ಲಿ ಒಬ್ಬರನ್ನೊಬ್ಬರು ಎದುರಿಕೊಳ್ಳೋಣ ಬಾ ಎಂದು ಹೇಳಿ ಕಳುಹಿಸಿದನು. ಅವರು ನನಗೆ ಕೇಡು ಬಗೆಯುವರು ಎಂದು ತಿಳಿದು ನಾನು ದೂತರ ಮುಖಾಂತರವಾಗಿ ಅವರಿಗೆ ನನಗೆ ದೊಡ್ಡ ಒಂಬರವಿಟ್ಟು ಅದನ್ನು ಬಿಟ್ಟು ನಿಮ್ಮ ಬಳಿಗೆ ಬಂದರೆ ಕೆಲಸವು ನಿಂತು ಹೋಗುವುದು, ನಾನು ಬರಲಾರೆನು ಎಂದು ಹೇಳಿದನು. ಅವರಲ್ಲಿ ನಾಲ್ಕು ಸಾರಿ ನನಗೆ ಅದೇ ಪ್ರಕಾರ ಹೇಳಿ ಕೈಸಿದರು, ನಾನು ಅದೇ ಉತ್ತರ ಕೊಟ್ಟೇನು. ಐದನೆಯ ಸಾರಿ ತನ್ವಲ್ಲಟ್ಟನು ಅದೇ ಉದ್ದೇಶದಿಂದ ತನ್ನ ಸ್ವಂತ ಸೇವಕನ ಮುಖಾಂತರವಾಗಿ ಮುಚ್ಚದಿರುವ ಒಂದು ಪತ್ರವನ್ನು ಕಹಿಸಿದನು. ಅದರಲ್ಲಿ ಕೇಶೇಮ್ ಎಂಬುವನು ನನಗೆ ತಿಳಿಸಿದ ಪ್ರಕಾರ ನೀನು ಯೌದ್ಯರು ತಿರುಗಿ ಬೀಳಬೇಕೆಂದಿದ್ದರೆ ಆದದರಿಂದಲೇ ನೀನು ಆ ಗೋಡೆಯನ್ನು ಕಟ್ಟಿಸಿದ್ದಿ ಮತ್ತು ನೀನು ಅವರ ಅರಸನಾಗುವಿ ಎಂಬ ಸುದ್ದಿಯ ಜನರಲ್ಲಿ ಅಬ್ಬಿರುತ್ತದೆ. ಇದಲ್ಲದೆ ಯಹೋದದಲ್ಲಿ ಒಬ್ಬ ಅರಸನಿರುತ್ತಿದ್ದಾನೆಂದು ನಿನ್ನನ್ನು ಕುರಿತು ಯೆರೂಸಲೇಮಿನಲ್ಲಿ ಪ್ರಕಟಿಸುವುದಕ್ಕೋಸ್ಕರ ಪ್ರವಾದಿಗಳನ್ನು ನೇಮಿಸಿದ್ದಿ ಎಂಬುದಾಗಿ ಹೇಳಿದ್ದಾರೆ. ಈ ಸುದ್ದಿ ರಾಜನಿಗೂ ಮುಟ್ಟುವುದು, ಅದರಿಂದ ಕೂಡಿ ಮಾತಾಡೋಣ ಬಾ ಎಂದು ಬರೆದಿದ್ದು ಅದಕ್ಕೆ ನೀನು ಬರದಂತದ್ದು ಏನು ನಡೆದಿಲ್ಲ, ಅದನ್ನು ನೀನು ನಿನ್ನ ಮನುಷ್ಯನಲ್ಲಿ ಕಲ್ವಿಸಿಕೊಂಡಿದ್ದಿ ಎಂದು ಹೇಳಿ ಕಹಿಸಿದನು. ಹೀಗೆ ಎಲ್ಲರೂ ಇವರ ಕೈಗಳು ಜೋಲಿ ಬಿದ್ದು ಕೆಲಸವನ್ನು ತೀರಿಸದೆ ಬಿಡಲಿ ಅಂದುಕೊಂಡು ನಮ್ಮನ್ನು ಎದುರಿಸುವುದಕ್ಕೆ ಪ್ರಯತ್ನಿಸಿದರು. ನನ್ನ ದೇವರೇ, ನನ್ನ ಕೈಗಳನ್ನು ಬಲಪಡಿಸು. ಆಮೆನ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಆಯ್ತು ಬ್ರದರ್. ಒಂದು ದಿವಸ ನಾನು ಮಹೇಟ ಟೇಬಲ್ ಅನ್ನ
ಮೊಮ್ಮಗನು ದಲ್ಲಾಯನ ಮಗನೂ ಆದ ಶಮಾಯನ ಮನೆಗೆ ಹೋದೆನು. ಅವನು ಅಲ್ಲಿ ಅಡಗಿಕೊಂಡಿದ್ದನು. ಅವನು ನನಗೆ, ನಿನ್ನನ್ನು ಕೊಲ್ಲುವುದಕ್ಕೆ ಬರುತ್ತಾರೆ, ಈ ರಾತ್ರಿಯೇ ಬರುತ್ತಾರೆ, ಆದ್ದರಿಂದ ನಾವಿಬ್ಬರು ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಅದರ ಬಾಗದಗಳನ್ನು ಮುಚ್ಚಿ ಕೊಳ್ಳೋಣ ಬಾ ಎಂದು ಹೇಳಿದನು. ನಾನು ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ಇದಲ್ಲದೆ ನನ್ನಂಥವನು ಪ್ರಾಣ ರಕ್ಷಣೆಗಾಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವನೇ? ನಾನು ಬರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ನಾನು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ನನ್ನ ವಿಷಯವಾಗಿ ಆ ಕಾಲ ಜ್ಞಾನ ವಚನವನ್ನು ಉಚ್ಚರಿಸುವುದಕ್ಕೆ ಇವನನ್ನು ಪ್ರೇರಿಸಿದವನು ದೇವರಲ್ಲ. ಟೋಬಿಯನ್ನು ಸನ್ಬಲನ್ನು ಇವನಿಗೆ ಲಂಚ ಕೊಟ್ಟು ಹಾಗೆ ಹೇಳಿಸಿದರು ಎಂದು ನನಗೆ ಗೊತ್ತಾಯಿತು. ನಾನು ಅಂಜಿಕೊಂಡು ಇವನ ಮಾತಿನಂತೆ ನಡೆದು ದೋಷಿಯಾಗಿ ತಮ್ಮ ನಿಂದೆಗೂ ಕೆಟ್ಟ ಹೆಸರಿಗೂ ಒಳಗಾಗಲಿ ಎಂದು ಅವರು ಇವನಿಗೆ ಲಂಚ ಕೊಟ್ಟಿದ್ದರು. ಇವನಿಗೆ ನನ್ನ ದೇವರೇ, ಟೋಬಿಯ ಸನ್ಮಟನು ಮಾಡಿದ ಈ ದುಷ್ಕೃತ್ಯಗಳು ನಿನ್ನ ನೆನಪಿನಲ್ಲಿರಲಿ. ನನ್ನನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದ ಪ್ರವಾದಿನಿಯಾದ ನೋವದ್ಯ ಮುಂತಾದ ಪ್ರವಾದಿಗಳನ್ನು ಮರೆಯಬೇಡ. ಗೋಡೆಯು ಭಾದ್ರಪದ ಮಾಸದ 20ನೇ ದಿವಸದಲ್ಲಿ ತೀರಿತು, 25ನೇ ದಿನದಲ್ಲಿ ತೀರಿತು. ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿದವು. ಈ ಸುದ್ದಿಯು ನಮ್ಮ ವಿರೋಧಿಗಳಾದ ಸುತ್ತಲ ಎಲ್ಲಾ ಜನಾಂಗಗಳಾದವರಿಗೂ ಮುಟ್ಟಿದಾಗ ಅವರು ಭಯವುಳ್ಳವರಾಗಿ ಸೊಕ್ಕನ್ನು ಬಿಟ್ಟು ಬಹಳ ಮನ ಕುಂದಿದವರು. ಈ ಕಾರ್ಯವನ್ನು ನಮ್ಮ ದೇವರಿಂದಲೇ ಪೂರೈಸಿತು ಎಂದು ಅವರಿಗೆ ಮನದಟ್ಟಾಯಿತು. ಅದೇ ಸಮಯದಲ್ಲಿ ಯಹೂದ್ಯ ಶ್ರೀಮಂತರಿಗೂ ಟೋಬಿಯರಿಗೂ ಬಹಳ ಪತ್ರ ವ್ಯವಹಾರ ನಡೆಯಿತು. ಯಾಕಂದರೆ ಅವನು ಅರಹನ ಮಗನಾದ ಶಕನ್ಯನ ಅಳೆಯನು ಯಹೋಹಾನಾನನೆಂಬ ಅವನ ಮಗನು ಬೆರೆಕನ ಮಗನಾದ ಮೆಶುಲ್ಲಾಮನ ಮಗಳನ್ನು ಮದುವೆ ಮಾಡಿಕೊಂಡವನು ಆಗಿದ್ದರಿಂದ ಯಹೂದ್ಯರಲ್ಲಿ ಅನೇಕರು ಅವನಿಗೆ ಪ್ರಮಾಣ ಮಾಡಿ ವಶವಾಗಿದ್ದರು. ಅವರು ಅವನ ಬೊಳ್ಳೆತನವನ್ನೇ ನನ್ನ ಮುಂದೆ ವರ್ಣಿಸುತ್ತಾ ನನ್ನ ಮಾತುಗಳನ್ನು ಅವನಿಗೆ ತಿಳಿಸುತ್ತಾ ಇದ್ದರು. ಟೋಬಿಯನು ನನ್ನಲ್ಲಿ ಭಯ ಹುಟ್ಟಿಸುವುದಕ್ಕೋಸ್ಕರ ನನಗೆ ಪತ್ರಗಳನ್ನು ಕಳುಹಿಸುತ್ತಿದ್ದನು. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 7ನೇ ಅಧ್ಯಾಯ ಸಂತಮ ಸಿಸ್ಟರ್ ಸಿಸ್ಟರ್ ನೀವು 7ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನ ತನಕ ಓದಿ ಸಿಸ್ಟರ್. ರವಿ ಬ್ರದರ್, ಲೈನ್ ಬ್ರದರ್ ಸಿಸ್ಟರ್ ಓದ್ತಾರೆ ನೋಡಿ ಬ್ರದರ್. 7ನೇ ಅಧ್ಯಾಯ 8ನೇ ವಚನದಿಂದ 34ನೇ ವಚನ ಬ್ರದರ್. ಓಕೆ. ರಾಧಿಕಾ ಸಿಸ್ಟರ್, ಸಿಸ್ಟರ್ ನೀವು 35ನೇ ವಚನದಿಂದ 75ನೇ ವಚನ ತನಕ ಓದ್ಬಿಡಿ ಸಿಸ್ಟರ್. ಅದೊಂದು ಪ್ಯಾರ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಓಕೆ, ಸಂತಮ ಸಿಸ್ಟರ್ ಓದಿ ಸಿಸ್ಟರ್. ಬ್ರದರ್, 7ನೇ ಅಧ್ಯಾಯ 1ನೇ ವಚನದಿಂದ ಅಲ್ವಾ ಬ್ರದರ್? 1ನೇ ವಚನದಿಂದ 7ನೇ ವಚನ ತನಕ ಓದಿ ಸಿಸ್ಟರ್ ನೀವು. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಗೋಡೆಯನ್ನು ಕಟ್ಟಿಸಿ ತೀರಿಸಿದ ನಂತರ ನಾನು ಕದಗಳನ್ನು ಹಚ್ಚಿದೆನು. ದ್ವಾರಪಾಲಕರು, ಗಾಯಕರೆಲ್ಲರೂ, ಲೇವಿಯರು ನೇಮಿಸಲ್ಪಟ್ಟರು. ಆಮೇಲೆ ನನ್ನ ತಮ್ಮನಾದ ನನಗೂ ಬಲು ನಂಬಿಗಸ್ತನೋ, ದೇವರಲ್ಲಿ ಶ್ರೇಷ್ಠ ಭಯಭಕ್ತಿ ಉಳ್ಳವನೋ, ದುರ್ಗ ಅಧಿಕಾರಿಯೂ ಆದ ನನಗೂ ಎರಿಸಲೇಮಿನ ಮೇಲ್ವಿಚಾರಣೆಯನ್ನು ಒಪ್ಪಿಸಿ ಅವರಿಗೆ ಬಿಸಿಲು ಬಳಿಯಲಿದ್ದಕ್ಕಿಂತ ಮೊದಲು ಎರಿಸಲೇಮಿನ ಬಾಗಿಲುಗಳನ್ನು ತೆರೆಯಬಾರದು. ಕಾವಲುಗಾರರು ಇದನ್ನು ಇಷ್ಟರಲ್ಲೇ ಕದಗಳನ್ನು ಮುಚ್ಚಿ ಭದ್ರಪಡಿಸಬೇಕು. ಇದಲ್ಲದೆ ಎರಿಸಲೇಮಿನ ನಿವಾಸಿಗಳೊಳಗೆ ಕಾವಲುಗಾರನ್ನು ಗೊತ್ತು ಮಾಡಿರಿ. ಅವರಲ್ಲಿ ಪ್ರತಿಯೊಬ್ಬನನ್ನು ಅವನವನ ಮನೆಯ ಎದುರಿನಲ್ಲಿ ಕಾವಲಿರುವಂತೆ ನೇಮಿಸಬೇಕು ಎಂದು ಆಜ್ಞಾಪಿಸಿದನು.
ಪಟ್ಟಣಕ್ಕೋಸ್ಕರ ನಿವಾಸಿಗಳನ್ನು ದೊರಕಿಸುವ ಉಪಾಯ. ಪಟ್ಟಣವು ಎಲ್ಲಾ ಕಡೆಗಳಲ್ಲಿ ವಿಸ್ತಾರವಾಗಿದ್ದರೂ ಅದರೊಳಗೆ ಬಹು ಸ್ವಲ್ಪ ಜನರಿದ್ದರು. ಮನೆಗಳನ್ನು ಇನ್ನೂ ಕಟ್ಟಿರಲಿಲ್ಲ. ಹೀಗಿರಲಾಗಿ ನಾನು ನನ್ನ ದೇವರ ಪ್ರೇರಣೆಯಿಂದ ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಸಾಧಾರಣ ಜನರನ್ನು ಕಾನೇಶುಮಾರಿ ಮಾಡಿ ಅದಕ್ಕೋಸ್ಕರ ಕೂಡಿಸಿದ್ದನು. ಆಗ ಯೆರೂಸಲೇಮ್ ಮೊದಲು ಬಂದವರ ಹೆಸರುಗಳ ಪಟ್ಟಿಯು ನನಗೆ ಸಿಕ್ಕಿತ್ತು. ಅದರಲ್ಲಿ ಬರೆದಿದ್ದೇನೆಂದರೆ, ಸೆರೆಯಿಂದ ತಿರುಗಿ ಬಂದ ಯಹೂದ್ಯ ಸಂಸ್ಥಾನದವರು ಕಾನೇಶುಮಾರಿ ಬಾಬೆಲಿನ ಅರಸನಾದ ನೆಬುಕದ್ನೆಚ್ಚರಿನಿಂದ ಸೆರೆಯಲ್ಪಟ್ಟವರಲ್ಲಿ ಯೆರೂಸಲೇಮಿಗೂ ಯಹೂದ್ಯ ಪ್ರಾಂತ್ಯದ ಸತ್ಯ ಪಟ್ಟಣಗಳಿಗೂ ಜೆರುಬಾಬೆಲ್, ಯೋಷ್ಯ, ನೇಮಿಯ, ಅಜಯ, ರಿಹಗಮ್, ನೆಹಮನ, ಯೋ ಮೋರ್ದಕ, ಬಿಲಾಹನ್ ಬ್ರದರ್ ಹೆಸರುಗಳು ಸ್ವಲ್ಪ ಇದು ಪರವಾಗಿಲ್ಲ ಎಂಬಿಗೆ ನೆಹಮ್ ಬಾಣ ಎಂಬ ನಾಯಕರೊಡನೆ ತಿರುಗಿ ಬಂದವರು ಯಾರೆಂದರೆ ಸರದಾರ ಸಾಧಾರಣವಾದ ಇಸ್ರಾಯೇಲ್ ಪುರುಷರು ಸಂಖ್ಯೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ರವಿ ಬ್ರದರ್, ಇಲ್ಲಿಂದ 8ನೇ ವಚನದ ಸಾಧಾರಣವಾದ ಇಸ್ರಾಯೇಲ್ ಪುರುಷರ ಸಂಖ್ಯೆ ಅಲ್ಲಿಂದ ಕಂಟಿನ್ಯೂ ಮಾಡಿ ಬ್ರದರ್. ಸಾಧಾರಣರಾದ ಇಸ್ರಾಯೇಲ್ ಪುರುಷರ ಸಂಖ್ಯೆ. ಪರೋಶಿನವರು 2172 ಮಂದಿ. ಶೆಫಟ್ಯನವರು 372. ಆರೋಹನವರು 652. ಪಹತ್ ಮೋ ವಾಬಿನವರಾದ ಯೇಶುವ ಮತ್ತು ಯೋವಾಬ್ ಸಂತಾನದವರು 2818. ಎಲಾಮಿನವರು 1254. ಜಂತುವಿನವರು 845. ಜಟ್ಟೆಯವರು 760. ಬಿನ್ನು ಇವರು 648. ಬೇಬೇಯವರು 628. ಅಜ್ಗಾದಿನವರು 2322. ಅದೋನಿಕಾ ಮೀನವರು 667. ಬಿಗ್ಗೇಯವರು 2067. ಅಧೀನನವರು 656. ಅಟೇರಿನವರಾದ ಇಜ್ಕಿನ ಸಂತಾನದವರು 98. ಆಶು ಮೀನವರು 328. ಬೇಚೆಯವರು 324. ಆರಿಫಿನವರು 112. ಗಿಬ್ಯೋನಿನವರು 95. ಬೆತ್ಲೆಹೇಮ್ ಮೆಟೋಫಾ ಊರುಗಳವರು 188. ಅನಾಥೋತ್ ಊರಿನವರು 128. ಬೆತಾಜ್ಮಾ ಬೇತಿನವರು 42. ಕಿರ್ಯಾತ್ಯಾರಿಮ್ ಕೆಫಿರಾ ಬೆರೋತ್ ಊರುಗಳವರು 743. ಮುಂದೆ ಓದ ಬ್ರದರ್. ಎಸ್ ಬ್ರದರ್, ಮುಂದೆ ಓದಿ ಬ್ರದರ್. 34 ಈ ಕೆಳಗಡೆ ಲೈನ್ ಕಂಪ್ಲೀಟ್ ಮಾಡ್ಬಿಡಿ ಬ್ರದರ್. 34 ತನಕನಾ? ಎಸ್ ಬ್ರದರ್. ರಾಮಾ ಗೆಬಾ ಊರುಗಳವರು 621. ಮಿಕ್ವಾಸಿನವರು 122. ಬೇತೇಲ್ ಆಯಿ ಎಂಬ ಊರುಗಳವರು 123. ಎರಡನೆಯ ನೋಬಿನವರು 52. ಎರಡನೆಯ ಎಲಾಮಿನವರು 1254. ಥ್ಯಾಂಕ್ ಯು ಬ್ರದರ್. ರಾಧಿಕಾ ಸಿಸ್ಟರ್, 35ನೇ ವಚನದಿಂದ 73ನೇ ವಚನ ತನಕ ಕಂಟಿನ್ಯೂ ಮಾಡ್ಬಿಡಿ ಸಿಸ್ಟರ್. ಓಕೆ, ಥ್ಯಾಂಕ್ಸ್. ಹಾರಿಮನವರು 320. ಯರುಕೋವಿನವರು 345. ಲೋತ್, ಹದೀದ್, ಓನೋ ಎಂಬ ಊರುಗಳವರು 721. ಸೆನಾಹನವರು 3930. ಯಾಜಕರಲ್ಲಿ ಹೆದಾಯನವ 339. ರಾಧಾ ಯಶೋವನ ಮನೆಯವರು 373. ಹಿಮ್ಮೇರನವರು 1052. ಶಹೂರನವರು 1247. ಹರಿಮನವರು 1017. ಲೇವರಲ್ಲಿ ಹೋದಾವ್ಯ 43. ನವರಾದ ಯಶೋವ, ಕದ್ಮಿಯೇಲ್ ಇವರ ಸಂತಾನದವರು 74. ಗಾಯಕರಲ್ಲಿ ಅಸಾಫ್ಯರು 148. ದ್ವಾರಪಾಲಕರಲ್ಲಿ ಶಲ್ಲೋಮ್ 45. ಶಲ್ಲೋಮ್
ಹಾಟೇರ್, ಟಲ್ಮೋನ್, ಅಕೂಬ್, ಅಟೀಟಾ, ಶೋಭೈ ಇವರ ಸಂತಾನದವರು ಒಟ್ಟು 138. ದೇವಸ್ಥಾನ ದಾಸರಲ್ಲಿ ಜಿಹಾ, ಅಸೋಫಾ, ಟಬ್ಬಾ, ಟಬ್ಬಾವೋತ್, ಕೆರೋಸ್, ಸಿಯಾ, ಪಾದೋನ್, ಲೆಬನೋನ್, ಹಗಾಬಾ, ಸನ್ಮೈ, ಹಾನಾನ್, ಗಿದ್ದೇಲ್, ಗಹರ್, ರೆವಾಯಾ, ರಚೀನ್, ನೆಕೋದಾ, ಗಜ್ಜಾಮ್, ಉಜ್ಜಾ, ಪಾಸೇಹಾ, ಬೆಸೈ, ಮೆಹಾನಿಮ್, ನೆಫಸಿಮ್, ಅಕ್ಕೋಗ್, ಹಕ್ಕೋಫಾ, ಹರೋರ್, ಬಚೋತ್, ಮೆಹೆದಾ, ಹರ್ಷ, ಬರ್ಕೋಸ್, ಸೀಸೆರಾ, ತೆಮಹಾ, ನಚಿಹಾ, ಅಟಿಫಾ ಇವರ ಸಂತಾನದವರು. ಸೊಲೋಮನ ದಾಸರಲ್ಲಿ ಸೋಟೈ, ಸೊಫೆರೆತ್, ಪೆರಿದಾ, ಯಾಲಾ, ದರ್ಕೋನ್, ಗಿದ್ದೆಲ್, ಶಫಟ್ಯ, ಹಟ್ಟೀನ್, ಪೊಕೇರೆತ್, ಹಚ್ಚೆ, ಬಾಯಿಮ್, ಅಮೋನ್ ಇವರ ಸಂತಾನದವರು. ಎಲ್ಲಾ ದೇವಸ್ಥಾನ ದಾಸರು ಸೊಲೋಮನ ದಾಸರು ಒಟ್ಟು 392 ಮಂದಿ. ತನ್ಮೇಲನ ತೆಲ್ಹರ್ಷ, ಕರೋಬದನ್, ಇಮ್ಮೇರ್ ಎಂಬ ಊರುಗಳಿಂದ ಬಂದವರಾಗಿ ತಮ್ಮ ಗೋತ್ರ ವಂಶಾವಳಿಗಳನ್ನು ತೋರಿಸಿ ತಾವು ಇಸ್ರೇಲರೆಂಬುದನ್ನು ಸ್ಥಾಪಿಸಲಾರದವರಾದ ದೆಲಾಯ, ಟೋಬಿಯ, ನೆಕೋದ ಇವರ ಸಂತಾನದವರು 642 ಮಂದಿ. ಯಾಜಕರಲ್ಲಿ ಹೊಬಾಯ, ಹಕ್ಕೋಚ್, ಬರ್ಜಲೈ ಇವರ ಸಂತಾನದವರು ತಮ್ಮ ವಂಶಾವಳಿಯನ್ನು ತೋರಿಸಲಾರದೆ ಹೋದರು. ಈ ಬರ್ಜಲೈ ಎಂಬವನು ಗಿಲ್ಯಾದನಾದ ಬರ್ಜಲೆಯ ಹೆಣ್ಣು ಮಕ್ಕಳಲ್ಲೊಬ್ಬನ ಒಬ್ಬಾಕೆಯನ್ನು ಮದುವೆ ಮಾಡಿಕೊಂಡು ಅವನ ಹೆಸರನ್ನು ಇಟ್ಟುಕೊಂಡಿದ್ದನು. ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರು, ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕೋದ್ಯಾಗದಿಂದ ತಳ್ಳಲ್ಪಟ್ಟರು. ಊರಿಂ ತುಮ್ಮಿಂಗಳ ಮೂಲಕ ದೈವ ನಿರ್ಣಯವನ್ನು ತಿಳಿಸಬಲ್ಲನಾದ ಯಾಜಕನು ಬರುವ ತನಕ ಇವರು ಮಹಾಪರಿಶುದ್ಧ ಪದಾರ್ಥಗಳಲ್ಲಿ ಭೋಜನ ಮಾಡಬಾರದೆಂಬುದಾಗಿ ದೇಶಾಧಿಪತಿಯು ತೀರ್ಪು ಮಾಡಿದನು. ಸರ್ವ ಸಮೂಹದವರು ಒಟ್ಟು ಸಂಖ್ಯೆಯು 42,360. ಈ ಸಂಖ್ಯೆಯಲ್ಲಿ ಲೆಕ್ಕಿಸಲ್ಪಡದ ಅವರ ದಾಸದಾಸಿಯರು 7,377 ಮಂದಿ. ಅವರ ಗಾಯಕರು ಗಾಯಕಿಗಳು 245 ಮಂದಿ. ಅವರಿಗೆ 736 ಕುದುರೆಗಳು, 245 ಹೆಸರುಗತ್ತೆಗಳು, 435 ಒಂಟಿಗಳು, 6,720 ಕತ್ತೆಗಳು ಇದ್ದವು. ಗೋತ್ರ ಪ್ರಧಾನರಲ್ಲಿ ಕೆಲವರು ಕೆಲಸಕ್ಕೋಸ್ಕರ ದ್ರವ್ಯ ಸಾಹಸ ಮಾಡಿದರು. ತೀರ್ಷಾಥ ಅನ್ನಿಸ್ಕೊಳ್ಳುವ ದೇಶಾಧಿಪತಿಯ ಭಂಡಾರಕ್ಕೆ ಕೊಟ್ಟಿದ್ದು 1,000 ಬಂಗಾರದ ಪವನುಗಳು, 50 ಭೋಗಣಿಗಳು, 530 ಯಾಜಕ ವಸ್ತ್ರಗಳು. ಬೇರೆ ಕೆಲವು ಮಂದಿ ಗೋತ್ರ ಪ್ರಧಾನರು ಕಟ್ಟಡದ ಭಂಡಾರಕ್ಕೆ ಕೊಟ್ಟದ್ದು 20,000 ಬಂಗಾರದ ಪವನುಗಳು, 110,000 ತೊಲೆ ಬೆಳ್ಳಿ. ಉಳಿದ ಜನರು ಕೊಟ್ಟದ್ದು 20,000 ಬಂಗಾರದ ಪವನುಗಳು, 100,000 ತೊಲೆ ಬೆಳ್ಳಿ, 67 ಯಾಜಕ ವಸ್ತ್ರಗಳು. ಯಾಜಕರು, ಲೇವಿಯರು, ದ್ವಾಲಪಾಲಕರು, ಗಾಯಕರು ಸಾಧಾರಣ ಜನರಿಗೆ ಸೇರಿದವರು. ದೇವಸ್ಥಾನದ ದಾಸರು ಅಂತೂ ಇಸ್ರೇಲರೆಲ್ಲರೂ ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವಾಕ್ಯ ಓದಿದ ನಂತರ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವರು ತೊಂದರೆ ಆಗಲ್ಲ. ಅವಾಗ ವಿನೋದ ಸಿಸ್ಟರ್, ಕಮಲಮ್ಮ ಸಿಸ್ಟರ್, ಎಂಟನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ಓದಿ ಸಿಸ್ಟರ್. ನೆಕ್ಸ್ಟ್ ಅಮೃತ ಸಿಸ್ಟರ್ ಲೈನ್ ಹೇಳಿದ್ರಿ ಸಿಸ್ಟರ್. ಸಿಸ್ಟರ್ ನೀವು 9ನೇ ವಚನದಿಂದ 18ನೇ ವಚನ ಕಂಪ್ಲೀಟ್ ಮಾಡಿ ಸಿಸ್ಟರ್, 8ನೇ ಅಧ್ಯಾಯ. ವಿನೋದ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್? ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸಿಸ್ಟರ್. ಕಮಲಮ್ಮ ಸಿಸ್ಟರ್ ನೀವು ಮ್ಯೂಟ್ ಮಾಡ್ಕೊಳ್ಳಿ ಸಿಸ್ಟರ್, ಓದಿದ ಆದ್ಮೇಲೆ ಮ್ಯೂಟ್ ಮಾಡ್ಬಿಡಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಕಮಲಮ್ಮ ಸಿಸ್ಟರ್ ಓದಿ ಸಿಸ್ಟರ್, 8ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ.
ಧರ್ಮ ಸಂಸ್ಥಾಪನೆ ಧರ್ಮಶಾಸ್ತ್ರ ಪಾರಾಯಣ ಪಣಶಾಲೆಯ ಜಾತ್ರೆಯು ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸಮೂಹದವರು ಏಳನೆಯ ತಿಂಗಳಲ್ಲಿ ನೀರು ಬಾಗಿಲಿನ ಮುಂದಿನ ಬೈಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು ಯೋಹೋವನು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕೆಂದು ಧರ್ಮ ಉಪದೇಶಕನಾದ ಯಜ್ರನನ್ನು ಕೇಳಿಕೊಂಡರು. ಯಾಜಕನಾದ ಯಜ್ರನು ಗ್ರಹಿಷ ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದವರು ಮುಂದೆ ಏಳನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾಂತ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದ್ದನು. ನೀರು ಬಾಗಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರಹಿಸಕ್ತರಾದ ಆದರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು. ಧರ್ಮ ಉಪದೇಶಕನಾದ ಯಜ್ರನು ಪಾರಾಯಣಕ್ಕಾಗಿ ಮಾಡಲ್ಪಟ್ಟ ಮರದ ಪೀಠದ ಮೇಲೆ ನಿಂತು ಅವನ ಬಲಗಡೆಯಲ್ಲಿ ಮುತ್ತಿತ್ಯ ಸೇಮ ಅನನ್ಯ ಉರಿಯ ಹಿಲ್ಕಿಯ ಮಾಶೇಯ ಎಂಬುವರು, ಎಡಗಡೆಯಲ್ಲಿ ಪೇದಾಯ ಮಿಶಾಯೇಲ ಮೆಲ್ಕಾಯ ಅಶೋಮ ಅಶ್ವದಾನ ಜೇಕಾರ್ಯ ಮೇಷಾಲಾಮ ಎಂಬುವರು ನಿಂತರು. ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಯಜ್ರನು ಜನರ ಸಮೂಹದಲ್ಲಿ ಗ್ರಂಥವನ್ನು ತೆಗೆದುಕೊಂಡು ಎಲ್ಲರೂ ಎದ್ದು ನಿಂತರು. ಯಜ್ರನು ಪರಸ್ಪರ ದೇವರಾದ ಯೋಹಾವನನ್ನು ಸ್ತುತಿಸುವುದಕ್ಕೆ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಹಮೇನ್ ಹಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೋಹಾವನನ್ನು ಆರಾಧಿಸಿದರು. ಆಮೇಲೆ ಯಶೋವ ಬಾನಿ ಸೆರೆಬ್ಯ ಯಾಯಿಮ್ ಅಕೂಬ ಸಬೈತ್ಯ ಉದಿಯ ಮಾಶೇಯ ಕೇಲಿಟ್ಯ ಅಜಾರ್ಯ ಏಜಾವಾದ ಅನನ್ಯ ಪೇಲಾಯ ಎಂಬ ಲೇವಿಯರು ಧರ್ಮಶಾಸ್ತ್ರವನ್ನು ಜನರು ಗ್ರಹಿಸುವಂತೆ ಮಾಡಿದ್ದರು. ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದ್ದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅಮೃತ ಸಿಸ್ಟರ್, ಐ ಕಂಟಿನ್ಯೂ ಮಾಡಿ ಸಿಸ್ಟರ್. 9ನೇ ವಚನದಿಂದ 18ನೇ ವಚನ ತನಕ ಸಿಸ್ಟರ್. ಓಕೆ ಬ್ರದರ್. ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದರಿಂದ ದೇಶಾಧಿಪತಿಯಾದ ನೆಹೀಮಿಯನು ಧರ್ಮೋಪದೇಶ ಮಾಡುವ ಯಾಜಕನಾದ ಯಜ್ರನು ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ, ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು. ಇದಲ್ಲದೆ ಯಜ್ರನು ಅವರಿಗೆ, ಹೋಗಿ ಮೃಷ್ಟಾನ್ನವನ್ನು ಮಧುರ ಪಾನವನ್ನು ತೆಗೆದುಕೊಳ್ಳಿರಿ, ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ, ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ್ನ ಪಡಬೇಡಿರಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ಲೇವಿಯರು, ಸುಮ್ಮನಿರಿ, ಇದು ದೇವರ ದಿವಸ, ದುಃಖಿಸಬೇಡಿರಿ ಎಂದು ಹೇಳಿ ಜನರನ್ನು ಸಂತೈಸಿದರು. ತಮಗೆ ತಿಳಿಯಪಡಿಸಿದ ಮಾತುಗಳನ್ನು ಜನರೆಲ್ಲರೂ ಗಮನಿಸಿ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ಏನೂ ಇಲ್ಲದವರಿಗೆ ಭಾಗಗಳನ್ನು ಕಳುಹಿಸಿ ಬಹಳವಾಗಿ ಸಂತೋಷಪಟ್ಟರು. ಮರುದಿನ ಎಲ್ಲ ಇಸ್ರಾಯೇಲ್ ಗೋತ್ರ ಪ್ರಧಾನರು, ಯಾಜಕರು, ಲೇವಿಯರು ಧರ್ಮಶಾಸ್ತ್ರದ ಅಧ್ಯಯನಕ್ಕಾಗಿ ಧರ್ಮೋಪದೇಶಕನಾದ ಯಜ್ರನ ಬಳಿಗೆ ಕೂಡಿ ಬಂದಾಗ ಏಳನೆಯ ತಿಂಗಳಿನ ಜಾತ್ರೆಯಲ್ಲಿ ಇಸ್ರಾಯೇಲರು ಪರ್ಣಶಾಲೆಗಳಲ್ಲಿ ವಾಸಿಸಬೇಕು. ಈ ನಿಯಮದ ಪ್ರಕಾರ ಆ ಪರ್ಣಶಾಲೆಗಳಿಗಾಗಿ ಜನರು ಗುಡ್ಡಕ್ಕೆ ಹೋಗಿ ಓಲಿಯುವ ಕಾಡು, ಓಲಿಯುವ ಸುಗಂಧ, ಖರ್ಜೂರ ಮುಂತಾದ
ಮರಗಳ ದಟ್ಟವಾದ ಎಲೆಗಳುಳ್ಳ ಕೊಂಬೆಗಳನ್ನು ತರುವ ಹಾಗೆ ಅವರ ಎಲ್ಲ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಡಂಗೂರದಿಂದ ಪ್ರಕಟಿಸಬೇಕು ಎಂಬುದಾಗಿ ಬರೆದಿರುವ ಶಾಸನವು ಮೋಸೆಗೆ ಯೆಹೋವನಿಂದ ದೊರಕಿದ ಧರ್ಮಶಾಸ್ತ್ರದಲ್ಲಿ ಸಿಕ್ಕಿತು. ಈ ಆಜ್ಞಾನುಗನುಸಾರವಾಗಿ ಜನರು ಹೋಗಿ ಕೊಂಬೆಗಳನ್ನು ತೆಗೆದುಕೊಂಡು ಬಂದು ತಮ್ಮ ತಮ್ಮ ಅಂಗಳ ಮಾಳಿಗೆಗಳಲ್ಲಿಯೂ ದೇವಾಲಯದ ಪ್ರಕಾರಗಳಲ್ಲಿಯೂ ನೀರು ಬಾಗಿಲು, ಎಫ್ರಾಯಿಲ್ ಬಾಗಿಲು ಇವುಗಳ ಮುಂದಣ ಬಯಲುಗಳಲ್ಲಿಯೂ ಪರ್ಣಶಾಲೆಗಳನ್ನು ಮಾಡಿಕೊಂಡರು. ನೂನನ ಮಗನಾದ ಯೆಹೋಶುವನ ಕಾಲದಿಂದ ಆವರೆಗೂ ಇಸ್ರಾಯೇಲ್ಯರು ಹೀಗೆ ಮಾಡಿದ್ದಿಲ್ಲ. ಸೆರೆಯಿಂದ ತಿರುಗಿ ಬಂದ ಸರ್ವ ಸಮೂಹದವರಾದರೂ ಪರ್ಣಶಾಲೆಗಳನ್ನು ಮಾಡಿಕೊಂಡು ಅವುಗಳಲ್ಲಿ ವಾಸಿಸುತ್ತಾ ಬಹು ಸಂತೋಷಪಟ್ಟರು. ಎಜ್ರನು ಮೊದಲನೆಯ ದಿನದಿಂದ ಕಡೆಯ ದಿನದವರೆಗೂ ಪ್ರತಿದಿನವೂ ದೇವರ ಧರ್ಮಶಾಸ್ತ್ರವನ್ನು ಜನರಿಗೋಸ್ಕರ ಪಾರಾಯಣ ಮಾಡುತ್ತಿದ್ದನು. 7 ದಿನಗಳವರೆಗೂ ಜಾತ್ರೆ ನಡೆಯಿತು. ನೇಮದ ಪ್ರಕಾರ 8ನೇ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಿತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 9ನೇ ಅಧ್ಯಾಯ ಬಂದ್ಬಿಟ್ಟು ಸಂಗೀತ ಸಿಸ್ಟರ್. ಹಾ ಬ್ರದರ್. ಸಿಸ್ಟರ್ ನೀವು 9ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಬ್ರದರ್. ಓಕೆ ಮಂಗಳ ಸಿಸ್ಟರ್ ಲೈನ್ ಅಲ್ಲಿ ಇದೀರಿ ಸಿಸ್ಟರ್? ಹಾ ಬ್ರದರ್ ಇದೀನಿ. ಸಿಸ್ಟರ್ ನೀವು 9ನೇ ಅಧ್ಯಾಯ 11ನೇ ವಚನದಿಂದ 21ನೇ ವಚನ ತನಕ ಓದಿ ಸಿಸ್ಟರ್. ಹಾ ಸರಿ ಬ್ರದರ್. ಶನಿ ಸಿಸ್ಟರ್? ಹಾ ಬ್ರದರ್. ಓದಿಕಾಗುತ್ತೆ ಸಿಸ್ಟರ್? ಹಾ ಬ್ರದರ್. 9ನೇ ಅಧ್ಯಾಯ 22ನೇ ವಚನದಿಂದ 31ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಓಕೆ ಓಕೆ. ರೇಷ್ಮಾ ಸಿಸ್ಟರ್? ರೇಷ್ಮಾ ಸಿಸ್ಟರ್ ಓಕೆ. ಸುವರ್ಣ ಸಿಸ್ಟರ್? ಸುವರ್ಣ ಸಿಸ್ಟರ್ ಲೈನಲ್ಲಿದೆ ಸಿಸ್ಟರ್? ಸುವರ್ಣ ಸಿಸ್ಟರ್ ಆಮೇಲೆ ಕೊಡಂತಲ್ರಿ, ಅಷ್ಟೇ ಓದೋಷ್ಟು ಮೋಸ್ಟ್ಲಿ ಬರ್ತಾರೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮಾತಾಡೋದ್ ಕೇಳ್ತಾ ಇದ್ದಾನ? ಹ್ಞೂ ಬ್ರದರ್ ಕೇಳ್ತಾ ಇದೆ. ಸುವರ್ಣ ಸಿಸ್ಟರ್? ಸರಿ, ನಿಮ್ದು ಮ್ಯೂಟ್ ಮಾಡಿ ಸಿಸ್ಟರ್, ನಿಮ್ದು ಸ್ವಲ್ಪ ಅದು ಅನ್ಮ್ಯೂಟ್ ಆಗಿದೆ ನೋಡಿ ಸಿಸ್ಟರ್. ರೇಷ್ಮಾ ಸಿಸ್ಟರ್? ಓಕೆ ಥ್ಯಾಂಕ್ ಯು ಸಿಸ್ಟರ್. ಓಕೆ ಓಕೆ ಥ್ಯಾಂಕ್ ಯು ಸಿಸ್ಟರ್, ಪರವಾಗಿಲ್ಲ. ಸುವರ್ಣ ಸಿಸ್ಟರ್ ಓದ್ತಾರೆ. ಓಕೆ ಶ್ರೀಕಾಂತ್ ಬ್ರದರ್. ಓಕೆ ಸಿಸ್ಟರ್, 9ನೇ ಅಧ್ಯಾಯ ಸಿಸ್ಟರ್ 32ನೇ ವಚನದಿಂದ 37ನೇ ವಚನ ತನಕ. ಓಕೆ ಥ್ಯಾಂಕ್ ಯು ಸಿಸ್ಟರ್. ಸಂಗೀತ ಸಿಸ್ಟರ್ 9ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ಕಂಟಿನ್ಯೂ ಮಾಡಿ ಸಿಸ್ಟರ್. ವಿನೋದ ಸಿಸ್ಟರ್ ಮ್ಯೂಟ್ ಮಾಡಿ ಸಿಸ್ಟರ್. ಓದ್ಲಾ ಬ್ರದರ್? ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಓಕೆ ಬ್ರದರ್. ಪಾಪ ನಿವೇದನ ದಿನ. ಅದೇ ತಿಂಗಳಿನ 24ನೇ ದಿನದಲ್ಲಿ ಇಸ್ರಾಯೇಲ್ಯರು ಉಪವಾಸವಾಗಿದ್ದು ಗೋಣಿ ತಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲ್ ಸಂತಾನದವರು ಎಲ್ಲಾ ಅನ್ಯಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ತಮ್ಮ ಪಾಪಗಳನ್ನು, ತಮ್ಮ ಪಿತೃಗಳ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿದರು. ಅವರು 3 ತಾಸುಗಳವರೆಗೆ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿದರು. ತರುವಾಯ ಇನ್ನು 3 ತಾಸು ತಮ್ಮ ದೇವರಾದ ಯೆಹೋವನಿಗೆ ಅಡ್ಡಬಿದ್ದು ಪಾಪಗಳನ್ನು ಅರಿಕೆ ಮಾಡಿದರು. ಯೇಷುವ, ಬಾನಿ, ಕಲ್ಮಿಯೇಲ್, ಶೇಬೆನ್ಯ, ಬುನ್ನಿ, ಸೇರಬ್ಯ, ಬಾನಿ, ಕೆನಾನಿ ಎಂಬವರ ಲೇವಿಯರ ಮೆಟ್ಲುಗಳ ಮೇಲೆ ನಿಂತು ಮಹಾಶಬ್ದದಿಂದ ತಮ್ಮ ದೇವರಾದ ಯೆಹೋವನಿಗೆ ಮೊರೆಯಿಟ್ಟರು. ಆಮೇಲೆ ಲೇವಿಯರಾದ ಯೇಷುವ, ಕಲ್ಮಿಯೇಲ್, ಬಾನಿ,
ಹಷಬೆನ್ಯ, ಶೈರಬ್ಯ, ಹೋದಿಯ ಶೆಬೆನ್ಯ, ಪೆತೆಲ್ಯ ಎಂಬುವರು. ಏಳಿರಿ, ನಿಮ್ಮ ದೇವರಾದ ಯಹೋವನಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರವಾಗಲಿ ಅನ್ನಿರಿ ಎಂದು ಹೇಳಿ ಯಹೋವನಿಗೆ ಸರ್ವಸ್ತುತಿ ಕೀರ್ತನೆಗಳಿಗೆ ಮೀಸಲಾಗಿರುವ ನಿನ್ನ ಮಹಾನಾಮಕ್ಕೆ ಕೊಂಡಾಡವಾಗಲಿ. ನಿನ್ನೊಬ್ಬನೇ ದೇವರು, ನೀನು ಉನ್ನತೋನ್ನತವಾದ ಆಕಾಶವನ್ನು ಅದರ ಸೈನ್ಯವನ್ನು ಭೂಮಿಯನ್ನು ಅದರ ಮೇಲಿರುವುದನ್ನು ಸಮುದ್ರಗಳನ್ನು ಎಲ್ಲಾ ಜಲಚರಗಳನ್ನು ಉಂಟು ಮಾಡಿ ಸಮಸ್ತ ಪ್ರಾಣಿಗಳ ಜೀವಧಾರನಾಗಿರುತ್ತಿ. ಆಕಾಶ ಸೈನ್ಯದವರು ನಿನಗೆ ಅಡ್ಡ ಬೀಳುತ್ತಾರೆ. ಯಹೋವನೇ ಅಬ್ರಹಾಮನನ್ನು ಆರಿಸಿಕೊಂಡು ಕಸ್ದಿಯರ ಊರೆಂಬ ಪಟ್ಟಣದಿಂದ ಬರಮಾಡಿ ಅವನಿಗೆ ಅಬ್ರಹಾಮನೆಂದು ಹೆಸರನ್ನು ಇಟ್ಟು ಹೆಸರು ಇಟ್ಟ ದೇವರು ನೀನೇ. ಅವನು ಯಥಾರ್ಥ ಚಿತ್ತನೆಂದು ಕಂಡು ಅವನಿಗೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರ, ಪೆರೆಜ್ಜಿಯರು, ಎಬೂಸಿಯರು, ಗಿರ್ಗಾಶಿಯರು ಇವರ ದೇಶವನ್ನು ನಿನ್ನ ಸಂತಾನದವರಿಗೆ ಕೊಡುತ್ತಿಯೆಂದು ವಾಗ್ದಾನ ಮಾಡಿ ಅದನ್ನು ನೆರವೇರಿಸಿದ್ದಿ. ನೀನು ಧರ್ಮಸ್ವರೂಪನು, ಐಗುಪ್ತ ದೇಶದಲ್ಲಿ ನಿಮ್ಮ ಪಿತೃಗಳಿಗಿಂತ ಕಷ್ಟವನ್ನು ನೋಡಿದ್ದಿ. ಕೆಂಪು ಸಮುದ್ರದ ಬಳಿಯಲ್ಲಿ ಅವರ ಮೊರೆಯಿಟ್ಟಾಗ ನೀನು ಲಾಲಿಸಿದ್ದಿ. ಐಗುಪ್ತರು ಗರ್ವಿಗಳಾಗಿ ಅವರನ್ನು ಕುಗ್ಗಿಸಿದಾಗ ನಿನ್ನ ಫರೋಹನಲ್ಲಿಯೂ ಅವನ ಸೇವಕನಲ್ಲಿಯೂ ಅವರ ದೇಶದ ಜನರಲ್ಲಿಯೂ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ನಡೆಸಿ ಈಗ ನಿನಗಿರುವ ಕೀರ್ತನೆಯನ್ನು ಸ್ಥಾಪಿಸಿದ್ದಿ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಮಂಗಳ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್, 11ನೇ ವಚನದಿಂದ 21ನೇ ವಚನ ತನಕ. ನಮ್ಮ ಪಿತೃಗಳು ಸಮುದ್ರ ಮಧ್ಯದಲ್ಲಿ ಒಣ ನೆಲದಲ್ಲೇ ಹಾದು ಹೋಗುವಂತೆ ಅವರ ಮುಂದೆ ಸಮುದ್ರವನ್ನು ಛೇದಿಸಿದಿ. ಅವರನ್ನು ಹಿಂದಟ್ಟುವವರನ್ನು ಕಲ್ಲಿನಂತೆ ಮಹಾ ಜಲರಾಶಿಯ ತಳದಲ್ಲಿ ಮುಳುಗಿಸಿ ಬಿಟ್ಟೆ. ಹಗಲು ಹೊತ್ತಿನಲ್ಲೇ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿಯೂ ಅವರು ನಡೆಯುವ ತಕ್ಕ ದಾರಿಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಅವರ ಮುಂದೆ ಓದಿ. ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದು ಆಕಾಶದ ಕಡೆಯಿಂದ ಅವರೊಡನೆ ಮಾತನಾಡಿ ಅವರಿಗೆ ನೀತಿ ನಿಯಮಗಳನ್ನು, ಯಥಾರ್ಥ ಧರ್ಮೋಪದೇಶವನ್ನು, ಶ್ರೇಷ್ಠವಾದ ಆಜ್ಞಾವಿಧಿಗಳನ್ನು ಅನುಗ್ರಹಿಸಿದ್ದಿ. ನಿನ್ನ ಸೇವಕನಾದ ಮೋಸೆಯ ಮುಖಾಂತರ ನಿನಗೆ ಮೀಸಲಾದ ಸಬ್ಬತ್ ಎಂಬ ವಿಶ್ರಾಂತಿ ದಿನವನ್ನು ಅವರಿಗೆ ಪ್ರಕಟಿಸಿ ಆಜ್ಞಾವಿಧಿ ಧರ್ಮಗಳನ್ನು ಕಲಿಸಿದ್ದಿ. ಅವರು ಹಸಿದಾಗ ಆಕಾಶದಿಂದ ಆಹಾರವನ್ನು ಕೊಟ್ಟು ಬಾಯಾರಿದಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿ ಪ್ರಯಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ನೀವು ಸೇರಿ ಅದನ್ನು ಸ್ವಾಧೀನ ಮಾಡಿಕೊಂಡಿರಿ ಎಂದು ಅವರಿಗೆ ಆಜ್ಞಾಪಿಸಿದ್ದಿ. ಆದರೂ ನಮ್ಮ ಪಿತೃಗಳು ಗರ್ವಿಗಳಾಗಿ ಹಠ ಹಿಡಿದು ನಿನ್ನ ಆಜ್ಞೆಗಳಿಗೆ ಅವಿಧೇಯರಾದರು. ನೀನು ಅವರ ಮಧ್ಯದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಅವರು ಮರೆತು ಮಾತು ಕೇಳದೆ ಹಠ ಹಿಡಿದು ತಮಗೊಬ್ಬ ನಾಯಕನನ್ನು ನೇಮಿಸಿಕೊಂಡು ಮುಂಚಿನಂತೆ ದಾಸರಾಗಿರುವುದಕ್ಕೆ ಐಗುಪ್ತಕ್ಕೆ ಹಿಂದಿರುಗಬೇಕೆಂದಿದ್ದರು. ನೀನಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆಯುಳ್ಳವನು, ದೀರ್ಘಶಾಂತನು, ಕೃಪಾವುಳ್ಳವನು ಆಗಿರುವ ದೇವರು ನೀನು. ಅವರನ್ನು ಕೈ ಬಿಡುವಲಿಲ್ಲ. ಅವರು ತಮಗೆ ಎರಕದ ಬಸವನನ್ನು ಮಾಡಿಕೊಂಡು ಇಸ್ರಾಲೆಯರೇ, ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಇದೇ ಎಂದು ಹೇಳಿ ನಿನ್ನನ್ನು ಆಸಂಡೆ ಮಾಡಿದಾಗಲೂ ಕರುಣಾನಿಧಿಯಾಗಿದ ನೀನು ಅವರನ್ನು ಅರಣ್ಯದಲ್ಲಿ ಕೈ ಬಿಡಲಿಲ್ಲ.
ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸಿದ್ದ ಮೇಘ ಸ್ತಂಭವು ರಾತ್ರಿ ವೇಳೆಯಲ್ಲಿ ಅವರು ನಡೆಯತಕ್ಕ ದಾರಿಯಲ್ಲಿಯೂ ಬೆಳಕು ಕೊಡುತ್ತಿದ್ದ ಅಗ್ನಿಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆಯ ಆತ್ಮನನ್ನು ಕೊಟ್ಟೆ. ಅವರ ಬಾಯಿಂದ ಮನ್ನವನ್ನು ಹಿಂತೆಗೆಯಲಿಲ್ಲ. ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟು ನಲವತ್ತು ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಶ್ರೇಣಿ ಸಿಸ್ಟರ್, 22ನೇ ವಚನದಿಂದ 31ನೇ ವಚನ ತನಕ ಓದಿ ಸಿಸ್ಟರ್. ರಾಜ್ಯ ಜನಾಂಗಗಳನ್ನು ಅವರಿಗೆ ವಶಪಡಿಸಿ ಆ ರಾಜ್ಯಗಳನ್ನು ಅವರಿಗೆ ಸ್ವಾಸ್ಥ್ಯವಾಗಿ ಹಂಚಿಕೊಟ್ಟಿ. ಹೀಗೆ ಅವರು ಯಶ್ಬೂನಿನ ಅರಸನಾದ ಸಿಯೋನ್, ಬಾಷಾನಿನ ಅರಸನಾದ ಓಗ್ ಇವರ ಪ್ರಾಂತ್ಯಗಳನ್ನು ಸ್ವಾಧೀನಪಡಿಸಿಕೊಂಡರು. ಅವರ ಮಕ್ಕಳನ್ನು ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚಿಸಿ ನೀವು ಈ ದೇಶದೊಳಕ್ಕೆ ಪ್ರವೇಶಿಸಿ ಸ್ವಾಧೀನ ಮಾಡಿಕೊಳ್ಳುವಿರಿ ಎಂದು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಬರಮಾಡಿದ್ದಿ. ಅವರು ಆ ದೇಶದಲ್ಲಿ ಸೇರಿ ಅದನ್ನು ಸ್ವಾಧೀನ ಮಾಡಿಕೊಂಡರು. ನೀನು ಅವರ ಮುಂದೆ ದೇಶ ನಿವಾಸಿಗಳಾಗಿದ್ದ ಕಾನಾನ್ಯರನ್ನು ಕುಗ್ಗಿಸಿ ಮನಸ್ಸಿಗೆ ಬಂದಂತೆ ನಡೆಸುವ ಹಾಗೆ ಆ ದೇಶದ ರಾಜರನ್ನು ಪ್ರಜೆಗಳನ್ನು ಅವರ ಕೈಗೆ ಒಪ್ಪಿಸಿದ್ದಿ. ಅವರು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು, ಸಾರವುಳ್ಳ ಭೂಮಿಯನ್ನು, ಸಮಸ್ತ ವಿಧವಾದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ತೋಡಿದ ಬಾವಿಗಳನ್ನು, ದ್ರಾಕ್ಷಿ ತೋಟ, ಎಣ್ಣೆ ಮರಗಳ ತೋಪು, ಎಷ್ಟೋ ಹಣ್ಣಿನ ಮರಗಳು ಇವುಗಳನ್ನು ವಶ ಮಾಡಿಕೊಂಡು ತಿಂದು ತೃಪ್ತರಾಗಿ ಕೊಬ್ಬಿ ನೀನು ಕೊಟ್ಟ ಸಮೃದ್ಧಿಯಲ್ಲಿ ಆನಂದಿಸುತ್ತಿದ್ದರು. ಆಗ ಅವರು ನಿನಗೆ ವಿಧಿಯರಾಗಿ ತಿರುಗಿ ಬಿದ್ದು ನಿನ್ನ ಧರ್ಮೋಪದೇಶವನ್ನು ಉಲ್ಲಂಘಿಸಿ ತಮ್ಮನ್ನು ಎಚ್ಚರಿಸುವುದಕ್ಕೂ ನಿನ್ನ ಕಡೆಗೆ ತಿರುಗಿಸುವುದಕ್ಕೂ ಪ್ರಯತ್ನಿಸುತ್ತಿದ್ದ ನಿನ್ನ ಪ್ರವಾದಿಗಳನ್ನು ಕೊಂದು ಹಾಕಿ ನಿನ್ನನ್ನು ಅಸಡ್ಡೆ ಮಾಡಿದರು. ಆದುದರಿಂದ ನೀನು ಅವರನ್ನು ಬಾಧಿಸುವ ವಿರೋಧಿಗಳ ಕೈಗೆ ಒಪ್ಪಿಸಿದ್ದಿ. ಅವರು ಕಷ್ಟ ಕಾಲದಲ್ಲಿ ನಿನಗೆ ಮೊರೆಯಿಡಲು ಪರಲೋಕದಿಂದ ನೀನು ಅವರಿಗೆ ಕಿವಿಗೊಟ್ಟು ನಿನ್ನ ಕರುಣಾತಿಶಯದಿಂದ ರಕ್ಷಕರನ್ನು ಕಳುಹಿಸಿ ವಿರೋಧಿಗಳ ಕೈಯಿಂದ ಅವರನ್ನು ಬಿಡಿಸಿದ್ದಿ. ಉಪಶಮನವನ್ನು ಪಡೆದ ಮೇಲೆ ಅವರು ತಿರುಗಿ ದ್ರೋಹಿಗಳಾಗಿ ನಡೆಯುತ್ತಿರುವುದನ್ನು ನೀನು ಕಂಡು ಅವರ ಮೇಲೆ ದೊರೆತನ ನಡೆಸತಕ್ಕ ವೈರಿಗಳ ಕೈಗೆ ಅವರನ್ನು ಒಪ್ಪಿಸಿದ್ದಿ. ಆಗ ಅವರು ಪಶ್ಚಾತ್ತಾಪಪಟ್ಟು ಕೂಗಿಕೊಳ್ಳಲು ಪರಲೋಕದಿಂದ ನೀನು ಕೇಳಿ ನಿನ್ನ ಕರುಣಾತಿಶಯದಿಂದ ಅವರನ್ನು ಅನೇಕ ವರ್ತಿ ರಕ್ಷಿಸಿ ನನ್ನ ಧರ್ಮೋಪದೇಶಕ್ಕೆ ಪುನಃ ಮನಗೊಟ್ಟು ಬನ್ನಿರಿ ಎಂದು ಎಷ್ಟೋ ಖಂಡಿತವಾಗಿ ಎಚ್ಚರಿಸಿದ್ದಿ. ಆದರೂ ಅವರು ಲಾಲಿಸದೆ ಗರ್ವಿಗಳು, ನಿನ್ನ ಆಜ್ಞೆಗಳಿಗೆ ಅವಿಧೇಯರೂ ಆದರು. ಕೈಕೊಳ್ಳುವ ಮನುಷ್ಯನಿಗೆ ಜೀವಧಾರನಾಗಿರುವ ನಿನ್ನ ವಿಧಿ ನ್ಯಾಯಗಳನ್ನು ಮೀರಿ ಪಾಪ ಮಾಡಿ ಹೆಗಲು ಕೊಡದೆ ಮೊಂಡು ಬಿದ್ದು ನಿನ್ನ ಮಾತನ್ನು ಕೇಳದೆ ಹೋದರು. ನೀನು ಅನೇಕ ವರ್ಷಗಳ ತನಕ ಅವರ ವಿಷಯದಲ್ಲಿ ತಾಳಿಕೊಂಡು ಪ್ರವಾದಿಗಳ ಮುಖಾಂತರ ಮಾಡುತ್ತಿದ್ದ ನಿನ್ನ ಆತ್ಮದಿಂದ ಅವರನ್ನು ಎಷ್ಟೋ ಎಚ್ಚರಿಸುತ್ತಿದ್ದರೂ ಅವರು ಕಿವಿಗೊಡದೆ ಹೋದರು. ನೀನು ಕಿವಿಗೊಡದೆ ಹೋದ ಮೇಲೆ ನೀನು ಅವರನ್ನು ಅನ್ಯ ದೇಶಗಳವರ ಕೈಗೆ ಒಪ್ಪಿಸಿಬಿಟ್ಟಿ. ಆದರೆ ನೀನು ದಯೆಯು ಕನಿಕರವೂ ಉಳ್ಳ ದೇವರಾಗಿರುವುದರಿಂದ ನಿನ್ನ ಮಹಾಕೃಪಾನುಸಾರವಾಗಿ ಅವರನ್ನು ನಾಶ ಮಾಡಿ ಬಿಡಲಿಲ್ಲ, ಕೈ ಬಿಡಲೂ ಇಲ್ಲ ಎಂಬುವಂಥದ್ದು. ಥ್ಯಾಂಕ್ ಯು ಬ್ರದರ್. ಸುವರ್ಣ ಸಿಸ್ಟರ್, 32ನೇ ವಚನದಿಂದ 37ನೇ ವಚನ ಕಂಪ್ಲೀಟ್ ಮಾಡಿಸ್ಟರ್.
ಥ್ಯಾಂಕ್ ಯು ಸಿಸ್ಟರ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇಲ್ಲಿ ತನಕ ತಾಳ್ಮೆಯಿಂದ ವಾಕ್ಯವನ್ನು ಓದಿ